ನನ್ನ ಹೆಸರು ಸಂಚಿತ್ ಸಾನಿ ಅಂತ, ಆಮ್ ಆದ್ಮಿ ಪಕ್ಷದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ. 12ನೇ ತಾರೀಕು ಸುಮಾರು 12:30 ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ರಾಜ್ಯ ಅಧ್ಯಕ್ಷರು ಇಲ್ಲಿ ಬರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ. ಮುಂದಿನ ಡೀಟೇಲ್ಸ್ ನಮ್ಮ ಅಧ್ಯಕ್ಷ ಶಿವಕುಮಾರಪ್ಪ ಹೇಳ್ತಾರೆ. ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಬರ್ತಿದ್ದಾರೆ, ನಮ್ಮ ರಾಜ್ಯ ಅಧ್ಯಕ್ಷರು. 12:00 ರಿಂದ 1:30 ತನಕ ಪ್ರೆಸ್ ಮೀಟಿಂಗ್ ಇರುತ್ತೆ. ಅರೆ 1:30 ನಂತರ 2:30 ತನಕ ಅವರದು ಊಟದ ಸೆಷನ್ ಇರುತ್ತೆ. 2:30 ನಂತರ ಒಂದು ನಾವು ಫಂಕ್ಷನ್ ಮಾಡ್ತಾ ಇದ್ವಿ. ಅಲ್ಲಿ ಎಲ್ಲ ಫಂಕ್ಷನ್ ಮಾಡಿಬಿಟ್ಟು ಹೊಸ ಕಮಿಟಿ ಆಯ್ಕೆ ಆದವರಿಗೆ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಸಾಯಂಕಾಲ 6:00 ತನಕನು ಪದಗ್ರಹಣ ಇರುತ್ತೆ. 6:00 ನಂತರ ಹಳ್ಳಿಯ ಕಟ್ಟೆಯಲ್ಲಿ ಚರ್ಚಾ ಕಾರ್ಯಕ್ರಮ ಇದೆ. ಸಾಯಂಕಾಲ 6:00 ರಿಂದ ರಾತ್ರಿ 11:00 ವರೆಗೂ ಹಳ್ಳಿ ಕಾರ್ಯಕ್ರಮ ಇರುತ್ತೆ. 11:00 ನಂತರ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಚಂದ್ರವರು ಬೆಂಗಳೂರಿಗೆ ಹೋಗುತ್ತೆ. ಅಯ್ಯೋ, ಎಲ್ಲ ಕಡೆಯೂ ಪ್ರಚಾರ ಮಾಡಿ ನಮ್ಮ ಸದಸ್ಯರನ್ನು ಜಾಸ್ತಿ ಮಾಡಿ ನಮ್ಮ ಅಮ್ಮ ಅಜ್ಜಿ ಪಾರ್ಟಿನ ದಾವಣಗೆರೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಿ ಹೆಚ್ಚಿನ ಸದಸ್ಯರನ್ನು ಮಾಡಿ ಮುಂದಿನ ಎಲೆಕ್ಷನ್ಗೆ ನಾವು ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಚಂದ್ರು ಬಿಟ್ಟರೆ ಮತ್ತೆ ಬರ್ತಾರೆ ಸರ್? ಈಗ ಸದ್ಯ ಮುಖ್ಯಮಂತ್ರಿ ಚಂದ್ರು ಅವರು ಮಾತ್ರ ಬರ್ತಾರೆ, ಮತ್ತೆ ಸಂಬಂಧಪಟ್ಟು ಉಪಾಧ್ಯಕ್ಷ ಸುರೇಶ್ ರಾಥೋಡ್ ಅವರು ಬರ್ತಾರೆ, ನಮ್ಮ ಮೈಲಾಘಟ್ಟ ಅಧ್ಯಕ್ಷ ಕುಶಾಲ ಸ್ವಾಮಿ ಅವರು ಬರ್ತಾರೆ, ಉಮಾಶಂಕರ್ ಅವರು ಬರ್ತಾರೆ, ಗಿರೀಶ್ ನಾಯ್ಡು ನಮ್ಮ ರಾಜ್ಯ ಯುವ ಘಟಕ. ಕಾರ್ಯಕ್ರಮ ನಿಮಗೆಲ್ಲ ಪ್ಲೇಸ್ ನಾವು ಆಮೇಲೆ ತಿಳಿಸ್ತೇವೆ. ನಾವು ಕಾರ್ಯಕ್ರಮ ಎಲ್ಲಿರುತ್ತೆ ಅದೆಲ್ಲ ನಿಮಗೆ ಪ್ಲೇಸ್ ನಾವು 7 ದಿನ ನಾವು ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದೀವಿ. 7 ದಿನದ್ದು ನಾವು ಮಾಡ್ತೇವೆ.